ನಮಸ್ಕಾರ ನನ್ನ ಎಲ್ಲ ಬಂಧುಗಳಿಗೂ ಮತ್ತು ನಿಮಗೆಲ್ಲ ರೆಸ್ಟ್ಲೆಸ್ ರೇಖಾಗೆ ಸ್ವಾಗತ ಮಾಡ್ತಾ. ನೋಡಿ, ನಾನಿವತ್ತು ಈ ಪೇಪರ್ ಅವಲಕ್ಕಿ ಒಗ್ಗರಣೆನ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ನಾವು ಅವಲಕ್ಕಿ ಚೂಡ ಅಂತ ಕರಿತೀವಿ. ಇದು ಒಂದು ಅದ್ಭುತವಾದಂಥ ಸ್ನ್ಯಾಕ್ ಆಗಿದ್ದು ನೀವು ತಿಂಗಳುಗಟ್ಟಲೆ ಇದನ್ನು ಇಟ್ಕೊಂಡು ತಿನ್ನಬಹುದು. ಹಾಗಾದರೆ ಈ ಕ್ರಿಸ್ಪಿ ಆಗಿರುವಂತಹ ಮತ್ತು ಅಷ್ಟೇ ಟೇಸ್ಟಿ ಆಗಿರುವಂಥ ಈ ಅವಲಕ್ಕಿ ಚೂಡನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಮೊದಲನೇದಾಗಿ ಇಲ್ಲಿ ನಾನು 1 ಕೆಜಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಜರಡಿ ಹಿಡಿದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಸಣ್ಣ ಉರಿಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಇದಕ್ಕೆ 1-2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ಪರವಾಗಿಲ್ಲ, ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆದರೆ ಫ್ಲೇಮನ್ನು ಮಾತ್ರ ನಾವು ಲೋನಲ್ಲೇ ಇಡಬೇಕು, ಆವಾಗ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಎಲ್ಲಿವರೆಗೂ ಹುರ್ಕೋಬೇಕು ಅಂತಂದರೆ, ಪೂರ್ತಿ ಅದು ಮುರಿದಾಗ ಪುಡಿ ಪುಡಿ ಆಗಬೇಕು, ಆ ಥರ ಆಗಬೇಕು ಅಲ್ಲಿವರೆಗೂ. ನಾವು ನೋಡಿ, ಈ ಥರ ಸೌಂಡ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಹಾಗಾದರೆ ಅವಲಕ್ಕಿಯಲ್ಲಿ ರೆಡಿಯಾಗಿದೆ. ಇವಾಗ ನೋಡಿ, ನಾನು ಏನು ಮಾಡಿದ್ದೀನಿ ಅಂತಂದರೆ, 1/4 ಬಟ್ಲನಷ್ಟು ನಾನಿಲ್ಲಿ ಪುಟಾಣಿ ಅಂದರೆ ಹುರುಗಡಲೆನ ತೊಗೊಂಡಿದ್ದೀನಿ, ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ 1 ಸ್ಪೂನು ನಾನಿಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತಲ್ವ, ಅಂದರೆ ಈ ನಿಂಬೆ ಉಪ್ಪು ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 4 ಸ್ಪೂನು ಅದೇ ಸ್ಪೂನಿಂದ 4 ಸ್ಪೂನು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದರದ್ದು ನಾವು ಇವಾಗ ಒಂದು ಪುಡಿನ ಮಾಡ್ಕೊಂಬರ್ಬೇಕಾಗತ್ತೆ. ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮ್ಮ ಒಗ್ಗರಣೆಯಲ್ಲಿ. ನೋಡಿ, ಇದನ್ನು ಸೈಡ್ಗೆ ಎತ್ತಿಟ್ಕೋತೀನಿ, ಇದು ಕೊನೆಗೆ ಬೇಕಾಗತ್ತೆ. ಮತ್ತು ಏನೇನು ಬೇಕು ಅಂತ ಇವಾಗ ಒಗ್ಗರಣೆಗೆ ತೋರಿಸ್ತೀನಿ. ನೋಡಿ, ಮೊದಲನೇದಾಗಿ ನೋಡಿ, 1 ಬಟ್ಲು ನಾನು ಶೇಂಗಾ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಮತ್ತು ನೋಡಿ, 1 1/4 ಬಟ್ಲನಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ಈ ರೀತಿ ಪೀಸಸಲ್ಲಿ ಕಟ್ ಮಾಡಿಟ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು 1 1/4 ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಇದೆ ಈ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಮತ್ತು ಈ ಪುಟಾಣಿ ಮತ್ತು ಸಿಟ್ರಿಕ್ ಆ್ಯಸಿಡ್ಡು ಮತ್ತು ಸಕ್ಕರೆ ಇತ್ತಲ್ವ, ಅದರದ್ದು ಮಿಶ್ರಣ ನೋಡಿ ಇದು. ಮತ್ತು ಇಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟನ್ನು ತೊಗೊಂಡಿದ್ದೀನಿ, 1-2 ಸ್ಪೂನು. ಬೇಕಾದರೆ ನೀವು ಹಸಿಮೆಣಸಿನಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಮತ್ತು ಎಣ್ಣೆ ತೊಗೊಂಡಿದ್ದೀನಿ 1 4 ಟೇಬಲ್ಸ್ಪೂನು. ಮತ್ತು ಅರಶಿನದ ಪುಡಿ ತೊಗೊಂಡಿದ್ದೀನಿ ಕಲರ್ಗಾಗಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಕೊನೆಯದಾಗಿ ನೋಡಿ, ನಾನು ಇಲ್ಲಿ ಹಿಂಗನ್ನು ತೊಗೊಂಡಿದ್ದೀನಿ. ಇದರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ, ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿ ಕೂಡ ಇಲ್ಲಿ ಹಾಕ್ಕೋಬೋದು ಒಗ್ಗರಣೆಗೆ. ಹಾಗಾದರೆ ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ. ನೋಡಿ, 1 ಬಾಣಲೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಇವಾಗ ಮೊದಲನೇದಾಗಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ. ಮತ್ತು ಎಣ್ಣೆ ಬಿಸಿ ಆದಮೇಲೆ ನೋಡಿ, ನಾನಿಲ್ಲಿ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಶೇಂಗಾ ಜಾಸ್ತಿ ಇಷ್ಟ ಇರೋರು ಜಾಸ್ತಿ ಹಾಕ್ಕೋಬೋದು, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಇವಾಗ ಸಣ್ಣ ಉರಿಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಅಂತಂದರೆ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಹೋಗೋಣ. ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಹುರುಗಡಲೆ ಕೂಡ ಹಾಕ್ಕೋಬೋದು, ಅಂದರೆ ಪುಟಾಣಿ ಕೂಡ ಈ ಸಮಯದಲ್ಲಿ ನೀವಿಲ್ಲಿ ಸೇರಿಸ್ಕೋಬೋದು. ಮತ್ತು ನೋಡಿ, ಇವಾಗ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಳ್ಳು ಕೂಡ ಅಷ್ಟೇ, ಈ ಚೂಡ ಅದು ಈ ಫ್ಲೇವರನ್ನು ಜಾಸ್ತಿ ಮಾಡಿಬಿಡುತ್ತೆ. ನೋಡಿ, ಎಳ್ಳು ಹಾಕಿದ್ಮೇಲೆ 1/4 ನಿಮಿಷ ಸಾಕು ಫ್ರೈ ಮಾಡ್ಕೋಬೇಕಷ್ಟೇ. ಇದಕ್ಕಿವಾಗ ನೋಡಿ, ನಾನು ಈ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಒಣ ಕೊಬ್ಬರಿ ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ, ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಜಾಸ್ತಿ ಫ್ರೈ ಆದರೆ ಕಹಿ ಬಂದುಬಿಡುತ್ತೆ, ಹೀಗಾಗಿಬಿಟ್ಟು ಸ್ವಲ್ಪನೇ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲೂ ಕೂಡ 1/2 ನಿಮಿಷ ಸಾಕು ಈ ಕೊಬ್ಬರಿ ಫ್ರೈ ಆಗಬೇಕು ಅಂತ ಅಂದರೆ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಬಂದಿದೆ ನೋಡಿ ಇಲ್ಲಿ. ಮತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರ್ತಿ. ಇದಕ್ಕೆ ಇವಾಗ ಏನು ಮಾಡ್ತೀನಿ ಅಂತಂದರೆ, ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು, ಆದರೆ ಈ ಹಸಿಮೆಣಸಿನಕಾಯಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಹಾಕಿದ್ಮೇಲೆ ಮತ್ತೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇನು ಮಾಡ್ತೀನಿ ಅಂತಂದರೆ, ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 1/4 ಟೀಸ್ಪೂನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೋಬೋದು ನೀವು, ಅಂದರೆ ಬೆಳ್ಳುಳ್ಳಿನ ಕ್ರಶ್ ಮಾಡಿಬಿಟ್ಟು ಹಾಕ್ಕೋಬೇಕಾಗತ್ತೆ, ಅದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇವಾಗ ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಡ್ತೀನಿ. ಮತ್ತು ಬೇಕು ಅನಿಸಿದ್ರೆ, ಅಂದರೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮತ್ತೆ ಸೇರಿಸ್ಕೋಬೋದು ಉಪ್ಪನ್ನು. ಇವಾಗ ಇದೆಲ್ಲ ಹಾಕಿಬಿಟ್ಟು 1/30 ಸೆಕೆಂಡ್ರಿಂದ 1/50 ಸೆಕೆಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಮತ್ತು
ಗ್ಯಾಸ್ ಅನ್ನು ಇವಾಗ ಆಫ್ ಮಾಡಿಬಿಡೋಣ. ಮತ್ತು ಇದು ಬಿಸಿ ಬಿಸಿ ಮಿಶ್ರಣನ ಏನು ಮಾಡಬೇಕಾಗತ್ತೆ ಅಂತಂದರೆ, ಇವಾಗ ಅವಲಕ್ಕಿ ರೆಡಿಯಾಗಿದೆ ಅಲ್ವಾ, ಇಲ್ಲಿ ಕ್ರಿಸ್ಪಿ ಆಗಿರುವಂಥ ಅವಲಕ್ಕಿ ಇದೆ ಅಲ್ವಾ, ಅದಕ್ಕೆ ನಾವು ಇದನ್ನು ಸೇರಿಸ್ಕೊಂಡ್ಬಿಡೋಣ. ಇವಾಗ ನೋಡಿ ಎಲ್ಲ ಮಿಶ್ರಣನೂ ನಾನು ಹಾಕಾಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಇವಾಗ ಅಂದರೆ ಎಲ್ಲ ಮಸಾಲೆನೂ ಈ ಅವಲಕ್ಕಿಲಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಬೇಕಾದರೆ ನೀವು ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಇನ್ನೊಂದು ಸರ್ತಿ ಫ್ರೈ ಮಾಡ್ಕೋಬೋದು. ಮತ್ತು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಬಿಟ್ರೆ ನೀವು 15 ದಿವಸದವರೆಗೆ ಹಾಕಿ ತಿಂದು ಗಟ್ಟಲೆ ಕೂಡ ನೀವು ಇದನ್ನು ಕ್ರಿಸ್ಪಿಯಾಗಿ ಇಟ್ಕೋಬಹುದು. ಮತ್ತು ಮಕ್ಕಳಿಗೆ ಈ ಶಾರ್ಟ್ ಬ್ರೇಕಲ್ಲೆಲ್ಲ ಬಾಕ್ಸ್ಗೆ ಹಾಕ್ಕೊಡೋದಕ್ಕೆ ತುಂಬಾ ಒಳ್ಳೆ ಸ್ನ್ಯಾಕ್ ಅಂತ ಹೇಳ್ಬೋದು. ಮತ್ತು ನೋಡಿ ಕೊನೆಯದಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಪುಟಾಣಿ ಮತ್ತು ಈ ಸಿಟ್ರಿಕ್ ಆ್ಯಸಿಡ್ಡು ಮತ್ತು ಸಕ್ಕರೆದು ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಈ ಸಿಟ್ರಿಕ್ ಆ್ಯಸಿಡ್ ಇಲ್ಲ ಅಂತ ಅಂದರೆ ಬರೀ ಪುಟಾಣಿ ಮತ್ತು ಸಕ್ಕರೆ ಮಿಶ್ರಣನೇ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಸ್ವಲ್ಪ ಹುಳಿ ಬೇಕು ಅನ್ನಿಸ್ದವ್ರು ಮಾತ್ರ ಈ ಸಿಟ್ರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ಕೋಬೇಕು. ಹಾಗಾದರೆ ನಮ್ಮ ಅವಲಕ್ಕಿ ಚೂಡ ಇಲ್ಲಿ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿರುವಂಥ ಮತ್ತು ಟೇಸ್ಟಿಯಾಗಿರುವಂಥ ಚೂಡ ಇಲ್ಲಿ ರೆಡಿಯಾಗಿದೆ. ನಿಮಗೆ ಇಷ್ಟ ಆಯಿತು ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗ್ತೀನಂತೆ ಮುಂದಿನ ವಿಡಿಯೋದಲ್ಲಿ, ಮತ್ತೆ ಒಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.